ನಗರಸಭೆ ವ್ಯಾಪ್ತಿಯ ಕುಂಪಳ ಕೃಷ್ಣನಗರ ಅಡ್ಡ ರಸ್ತೆಯ ಬಹುದಿನಗಳ ಬೇಡಿಕೆ ಈ ಒಂದು ರಸ್ತೆ ಕಾಂಕ್ರೀಟೀಕರಣ ಆಗಬೇಕೆಂಬ ಈ ಭಾಗದ ಜನರ ಬೇಡಿಕೆ ಇತ್ತು. ಈ ಅದರಂತೆ ಈ ಬೇಡಿಕೆ ಇಲ್ಲಿಯ ಜನರು ಸನ್ಮಾನ್ಯ ಶ್ರೀಯುತ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಯು ಟಿ ಖಾದರ್ರವರಿಗೆ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿದರು. ಆ ಪ್ರಕಾರ ಅವರು ಆವತ್ತು ಮನವಿ ಸ್ವೀಕಾರ ಮಾಡುವಾಗ ಮತ್ತು ಅವರು ಬೇಡಿಕೆ ಇಡುವಾಗ ಹೇಳಿದರು, ಖಂಡಿತವಾಗಿ ಈ ರೋಡನ್ನು ನಾನು ಮಾಡ್ತೇನೆ ಅಂತ. ಅದೇ ರೀತಿ ಅವರು ನುಡಿದಂತೆ ನಡೆದಿದ್ದಾರೆ. ಇವತ್ತು ಈ ಒಂದು ಕೃಷ್ಣನಗರದ ಅಡ್ಡರಸ್ತೆಗೆ ಇವತ್ತೊಂದು ಶಿಲಾನ್ಯಾಸ ಅಥವಾ ಮೂರ್ತ ರೋಡಿನೆಯನ್ನು ಮೂರ್ತ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದಂಥ ದೀಪಕ್ ಪಿಲ್ಲರ್ ಅವರು ಉಪಸ್ಥಿತರಿದ್ದಾರೆ, ಸಾಜಿತ್ ಬೈಬಸ್ ಅವರಿದ್ದಾರೆ, ಕಮಲಾಕ್ಷ ಅವರು ನಮ್ಮ ಜೊತೆ ಇದ್ದಾರೆ, ರಕ್ಷಿತ್ ಅವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ವಿಶಾಲ್ ಅವರಿದ್ದಾರೆ, ಎಎಸ್ಐ ಅವರು ನಮ್ಮ ಜೊತೆ ಇದ್ದಾರೆ. ಅಕ್ಕನ ಇಲ್ಲಿ ಬಂದಂಥ ನಿಂತಂಥ ಸಹೋದರ ಸಹೋದರಿಯವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಒಬ್ಬ ಶ್ರೀಯುತ ಯು ಟಿ ಖಾದರ್ ಅವರು ನೆರವೇರಿಸಬೇಕಾಗಿ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕುಂಪಲ ಪ್ರದೇಶದ ಮುಖ್ಯ ರಸ್ತೆಯಿಂದ ಕೃಷ್ಣನಗರ್ ಅಡ್ಡರಸ್ತೆ. ಬಹುಶಃ ಕುಂಪಲ ಪ್ರದೇಶದ ಈ ಮುಖ್ಯ ರಸ್ತೆಯಲ್ಲಿ ಹಲವಾರು ಅಡ್ಡರಸ್ತೆಯಲ್ಲಿ, ಅದು ಕೃಷ್ಣನಗರ ಇರಲಿ, ಚಿತ್ರಾಂಜಲಿ ನಗರ ಇರಲಿ, ವಿಜಯನಗರ ಇರಲಿ, ಇಲ್ಲೆಲ್ಲ ಮತ್ತೆ ಬಹುಶಃ ಕುಂಪಲದಿಂದ ನೇರವಾಗಿ ಇವತ್ತು ನಮ್ಮ ಬಲ್ಯ ಮುಖಾಂತರ ಸಂಪರ್ಕಿಸುವಂಥ ಕಣ್ಣೀರ್ ತೋರಿ ಸಂಪರ್ಕಿಸುವಂಥ ರಸ್ತೆ ಇರಲಿ. ಅದೇ ರೀತಿ ನಮ್ಮ ದೇಲಾಟಿಗೆ ಸಂಪರ್ಕಿಸುವಂಥ ರಸ್ತೆ ಇದೆಲ್ಲ ಕೂಡ ಈ ಪ್ರದೇಶದ ಜನಸಾಮಾನ್ಯ ಜನಪ್ರತಿನಿಧಿಗಳು ಕೇಂದ್ರ ಅನುಗುಣವಾಗಿ ನಮ್ಮ ಕೆಲಸ ನಾವು ನಿರ್ವಹಿಸಿದ್ದೇವೆ. ಪ್ರದೇಶ ಈ ಊರಿನ ಎಲ್ಲ ಹಿರಿಯ ಕಿರಿಯರು, ಬಹುಶಃ ದಿನೇಶ್ ಕುಂಪಲರಿರಲಿ, ಸಾಜಿತ್ ಅವರಿರಲಿ, ನಾಗರಾಜ್ ಅವರಿರಲಿ, ಮತ್ತು ನಮ್ಮ ಶಾಂತಿಯವರು ಆಗಾಗ ಫೋನ್ ಮಾಡಿ ಅವರ ಒಂದು ಬೇಡಿಕೆಯು ಕೂಡ, ನಮ್ಮ ಈಗ ರಕ್ಷಿತ್ ಅವರು, ಅದೇ ಹಿಂದೆ ರಮೇಶ್ ಅವರು, ಅದೇ ನಮ್ಮ ನೀಲೂರವರು, ಯಾರೆಲ್ಲ ಬಹುಶಃ ಬಂದು ಈ ಪ್ರದೇಶದ ವಿಷಯನ ಹೇಳ್ತಾರೆ, ಅದು ಹಂತ ಹಂತವಾಗಿ ಆ ಕೆಲಸ ನಾವು ನಿರ್ವಹಿಸಿಕೊಂಡು ಬಂದಿದ್ದೇವೆ. ಈ ಒಂದು ಕೆಲಸಕ್ಕೆ, ಅದೇ ರೀತಿ ಚಿತ್ರಾಂಜಲಿ ನಗರದ ಮತ್ತು ವಿಜಯನಗರದ ಕೆಲಸ ಕೂಡ ಕಳೆದ ಆ ಒಂದು ವರ್ಷ ಹಿಂದೆ ಇದಕ್ಕೆ ನಮ್ಮ ಅನುದಾನ ಬಿಡುಗಡೆ ಮಾಡಿದ್ದು. ತದನಂತರ ಚುನಾವಣೆ ಬಂತು ಮತ್ತು ಇದಾದ ಕಾರಣ ಇವತ್ತು ಕೆಲಸ ಇವತ್ತು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ. ಇದೊಂದು ಅತ್ಯುತ್ತಮವಾದ ಕೆಲಸ ಆಗಲಿ. ಈ ಒಂದು ಭಾಗವನ್ನು ನಾವು 2014 ನಾನು ಆವತ್ತು ನಾನೇ ಬಂದಿದ್ದಕ್ಕೆ ಶಂಕುಸ್ಥಾಪನೆ ಮಾಡಿ ಈ ಕೆಲಸವನ್ನು ಮೊದಲ ಹಂತದಲ್ಲಿ ನಾವು ಮಾಡಿದ್ದು. ಈ ಮುಂದಿನ ರಸ್ತೆ ಮಾಡುವಾಗ ಈ ರಸ್ತೆ ಕೂಡ ಬೇಡಿಕೆ ಇತ್ತು. ಅದಕ್ಕಾಗಿ ಇಲ್ಲಿ ತನಕ ಆದರೂ ಮಾಡಿಕೊಡಿ ಅಂತೇಳಿ ಹಿರಿಯರಲ್ಲಿ ಕೇಳಿದಾಗ ಒಂದು ಭಾಗ ಅವತ್ತು ಮಾಡಿದ್ದು. ಇದನ್ನಾಗಿ ನಾವು ಮುಂದುವರಿಸ್ಕೊಂಡು ಬರ್ತಿದ್ದೇವೆ. ಮುಂದಿನ ದಿನದಲ್ಲಿ ಇನ್ನಿತರ ಕೆಲಸ ಕಾರ್ಯಗಳು ಏನಿದೆ ಅದನ್ನು ಕೂಡ ನಾವು ಇಲ್ಲಿ ಮಾಡಿ ಪೂರೈಸ್ತೇವೆ. ಅದಲ್ಲದೆ ಈ ಒಂದು ವ್ಯಾಪ್ತಿಗೆ ಭವಿಷ್ಯದ 1-2 ವರ್ಷದ ಒಳಗಡೆ 24 ಗಂಟೆ ಕುಡಿಯುವ ನೀರು ಅನ್ನು ಕೂಡ ಪೂರೈಸುವಂಥ ಯೋಜನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಕೆಲಸ ನಾವು ಖಂಡಿತ ಮಾಡಿಕೊಡ್ತೇವೆ ಅಂತ ಹೇಳಿಕೊಂಡು ಈ ಕೆಲಸ, ಅದು ಈ ರಸ್ತೆ ನಮ್ಮ ರಸ್ತೆ ಅಲ್ಲ, ಈ ರಸ್ತೆ ಅದು ನಿಮ್ಮ ರಸ್ತೆ, ಊರವ ರಸ್ತೆ. ನಾವು ಈ ರಸ್ತೆಯಲ್ಲಿ ಓಡಾಡೋದು ಕಡಿಮೆ, ನಾವು ಬರೀ ಸ್ಯಾಂಕ್ಷನ್ ಮಾತ್ರ ಮಾಡೋದು. ಕೆಲಸ ಕಾರ್ಯ ಆಗುವಾಗ ಅದರ ಗುಣಮಟ್ಟ, ಅದರ ಕ್ವಾಲಿಟಿ ಮತ್ತು ಅದಕ್ಕೆ ಸಹಕಾರ ಮಾಡೋದು. ಇವತ್ತು ಬಹುಶಃ ಕೆಲಸ ಮಾಡುವಾಗ ಆ ಗುಣಮಟ್ಟವನ್ನು ನೋಡಬೇಕು, ಸರಿಯಿಲ್ಲದಿದ್ದರೆ ನೇರವಾಗಿ ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಬೇಕು. ಮತ್ತು ಅವ್ರು ಕೆಲಸ ಮಾಡುವಾಗ ಯಾರು ಕೂಡ ಅದ ಮೇಲೆ ಬೈಕ್ ತೆಕೊಂಡು ಹೋಗೋದು, ರಿಕ್ಷಾ ತೆಕೊಂಡು ಹೋಗೋದು, ಅದು ಆಗೋ ತನಕ ನಿಲ್ಲಿಸಬೇಕು. ಅದು ನಿಮ್ಮವರಿಗೆ ಒಳ್ಳೇದು, ಯಾಕಂತ ಹೇಳಿದರೆ ಕರೆಕ್ಟಾಗಿ 20 ದಿವಸ ಕೆಲಸ ಆದರೆ ಅದು 20 ವರ್ಷ ಅದು ಬಾಲಿಕೆ ಬರ್ತದೆ. ನೀವು ಅರ್ಜೆಂಟ್ 5 ದಿವಸದ ಒಳಗೆ ಅದ ಮೇಲೆ ತೆಕೊಂಡು ಹೋದ ಗಾಡಿ ಅದು ಅಡಿಯಲ್ಲಿ ಒಣಗಿರುವುದಿಲ್ಲ, ಅದು ಮತ್ತೆ 5 ವರ್ಷ ಮಾತ್ರ ಬರ್ತದೆ. ಅದೊಂದು 20 ವರ್ಷ ಮಿನಿಮಮ್ ಚೆನ್ನಾಗಿ ಅದಕ್ಕೆ ನೀರು ಮತ್ತು ಅದಕ್ಕೆ ಆ ಕ್ಯೂರಿಂಗ್ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇದು ಭವಿಷ್ಯದ ಭಾಳಷ್ಟು ವರ್ಷಗಳ ಪ್ರಯೋಜನ ಆಗ್ತದೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ವಿಶೇಷವಾದ ನಾನು ಆಶೀರ್ವಾದ ಬೇಡಿಕೊಂಡು ಈ ಒಂದು ಉದ್ಘಾಟನೆ ಮಾಡ್ತೇವೆ. ಶಂಕುಸ್ಥಾಪನೆ ಮಾಡ್ತಾರೆ. Thank you.
ಮಾಡ್ತಾರೆ.